ನಮಸ್ಕಾರ. ನಾನು ನರೇಶ್, ನಟ. ನೀವು ಟಿ ಎನ್ ಸೀತಾರಾಮ್ ಸೀರಿಯಲ್ಗಳನ್ನ ನೋಡಿರ್ತೀರಿ ಅನ್ಕೊಳ್ತೀನಿ. ಅವರ ಸೀರಿಯಲ್ಗಳಲ್ಲಿ ನಾನು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೀನಿ, ಬೇಕಾದ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ. ಆ್ಯಕ್ಚುಲಾಗಿ ನನ್ನ ನಟನೆ ಶುರುವಾಗಿದ್ದು ಸ್ಟೇಜಿಂದ, ರಂಗದಿಂದ ರೇಡಿಯೋನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ರೇಡಿಯೋಯಿಂದ ದೂರದರ್ಶನಕ್ಕೆ ಹೀಗೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸೀತಾರಾಮ್ ಅವರ ಮಂಥನದಲ್ಲಿ ಒಂದು ಅವಕಾಶ ಸಿಗುತ್ತೆ. ಅದಾದ ನಂತರ ಸೀತಾರಾಮರವರ ಬಹಳ ಫೇಮಸ್ ಸೀರಿಯಲ್ ಮಿಂಚು, ಅದರಲ್ಲಿ ಒಂದು ಸಣ್ಣ ಪಾತ್ರ ನನಗೆ ಸಿಗುತ್ತೆ. ಹಾಗೆ ನನ್ನ ಸೀತಾರಾಮ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಅಥವಾ ನಮ್ಮಿಬ್ಬರು ಒಡನಾಟ ಒಂಚೂರು ಜಾಸ್ತಿ ಆಗಿ, ನನ್ನ ಅದೃಷ್ಟನೂ ಏನು, ಅವರ ಮತ್ತೊಂದು ಪ್ರಾಜೆಕ್ಟ್ ಮುಕ್ತ ಮುಕ್ತನಲ್ಲಿ ನನಗೆ ಒಳ್ಳೆಯ ಅವಕಾಶ ಸಿಗುತ್ತೆ, ರಂಜನ್ ಲಾಲ್ ಮಿಶ್ರಾ ಅಂತ. ಅದು ಆ್ಯಕ್ಚುಲಾಗಿ ನನಗೆ ಬ್ರೇಕಿಂಗ್ ಪಾಯಿಂಟ್, ಒಳ್ಳೆ ಐ ಕುಡ್ ಬಿಕಮ್ ಫೇಮಸ್. ಹಾಗೆ ನಮ್ಮಿಬ್ಬರದ್ದು ಸಂಬಂಧ ಮುಂದುವರಿತಾ ಇದ್ದ ಹಾಗೆ ಅವರ ಪ್ರತಿಯೊಂದು ಸೀರಿಯಲಲ್ಲೂ ನನ್ನ ಅದೃಷ್ಟ ಅಂತ ಹೇಳಿದ್ನಲ್ಲ, ಹಾಗೆ ಇರ್ಬೋದು ಅಥವಾ ಅವರಿಗೆ ನನ್ನ ಮೇಲೆ ನಂಬಿಕೆನೋ ಏನೋ ನನಗೆ ಗೊತ್ತಿಲ್ಲ, ಪ್ರತಿಯೊಂದು ಸೀರಿಯಲ್ಲೂ ಒಂದು ಸಣ್ಣ ಪಾತ್ರನಾದರೂ ನನಗೋಸ್ಕರ ಇದ್ದೇ ಇರೋದು. ಹಾಗಂತ ನಾನು ಫೇವ್ರೇಟ್ ಅಂತಲ್ಲ, ಅವರಿಗೆ ತುಂಬ ಜನ ಫೇವ್ರೇಟ್ಗಳಿದ್ದಾರೆ. ಅಂದರೆ ಯಾರು ತುಂಬ ಚೆನ್ನಾಗಿ ನಟನೆ ಮಾಡ್ತಾರೋ ಅವರೆಲ್ಲರೂ ಫೇವ್ರೇಟ್ಸೇ. ಅವರಲ್ಲಿ ಬಹುಶಃ ನಾನು ಒಬ್ಬ ಇರಬಹುದು. ಹಾಗಾಗಿ ನನಗೆ ಅವರ ಸೀರಿಯಲ್ಗಳಲ್ಲಿ ಅವಕಾಶ ಸಿಗ್ತಾ ಹೋಯಿತು. ಈಗ ರೀಸೆಂಟಾಗಿ ಸೀತಾರಾಮ್ರವರು ಈ ವಿಧಾನಸೌಧದ ಡೈಮಂಡ್ ಜುಬಿಲಿ ಫಂಕ್ಷನ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದರು ಅದರ ಬಗ್ಗೆ, ಅದರಲ್ಲೂ ನನಗೆ ಒಂದು ಸಣ್ಣ ಅವಕಾಶ ಇತ್ತು. ಈ ಹಿಂದೆ ಸೀತಾರಾಮ್ರವರು ಮಾಡಿದ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಇನ್ನು ಮುಂದೆ ಕೂಡ ಮಾಡೋ ಪ್ರಾಜೆಕ್ಟ್ಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೀತಾರಾಮ್ರವರಿಗೆ ನಾನು ಎಷ್ಟು ಫೇವ್ರೇಟ್ ಅನ್ನೋದಕ್ಕಿಂತ ನನಗೆ ಸೀತಾರಾಮ್ರವರು ತುಂಬ ಫೇವ್ರೇಟ್. ಅವರು ಇನ್ನು ಮುಂದೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು, ನಾನು ಬೇರೆ ಯಾವುದೇ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಕೂಡ ಬಿಡುವು ಮಾಡಿಕೊಂಡು ಹೋಗಿ ಅವರ ಪ್ರಾಜೆಕ್ಟ್ಗಳಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ನನ್ನ ಮತ್ತು ಸೀತಾರಾಮ್ರವರ ಸಂಬಂಧ ಹೀಗೆ ಮುಂದುವರಿಲಿ. ಅವರು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ನಿಜವಾಗ್ಲೂ ಚಿರಬರಿ. ಸೀತಾರಾಮ್ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಡಲಿ ಅಂತ ಹೇಳ್ತೀನಿ. ಇತಿ ನಿಮ್ಮ ನರೇಶ್.